ನಗು ಒಂದು ನಾಲ್ಕು ಗೋಡೆ ಮಧ್ಯೆ. ಫುಲ್ ಅಬ್ಸರ್ವೇಷನ್ ನಂದು, ಅಂದ್ರೆ ಲೈಕ್ ಹೆಣ್ಣಾಗೆ ನಾನು ಫೀಲ್ ಮಾಡ್ತಿದ್ದೆ ಎಲ್ಲೋದ್ರೂ. ಹಲೋ ನಮಸ್ತೆ, ಪಬ್ಲಿಕ್ ನೆಕ್ಸ್ಟ್ ಗೆ ಸ್ವಾಗತ. ನಾನು ವಿದ್ಯಾ ದೀಪಕ್. ಮನುಷ್ಯನ ಜೀವನನೇ ವಿಚಿತ್ರ. ಆ ವಿಚಿತ್ರ, ಸ್ವತಂತ್ರ ಎಲ್ಲ ವರ್ಡ್ಗಳನ್ನು, ಎಲ್ಲ ಸನ್ನಿವೇಶಗಳನ್ನು ನಾವು ಫೇಸ್ ಮಾಡಿ ಅದನ್ನು ಜೀರ್ಣಿಸ್ಕೊಂಡು ಬದುಕಿದರೆ ಮಾತ್ರ ಜೀವನ ಪರಿಪೂರ್ಣ ಆಗುತ್ತೆ ಅನ್ನುವಂತಹ ಮಾತನ್ನು ಹಿಂದೆಯಿಂದಲೂ ಕೂಡ ಹಿರಿಯರು ದೊಡ್ಡವರು ಹೇಳ್ಕೊಂಡು ಬಂದಿದ್ದಾರೆ. ಸೊ ಇವತ್ತಿನ ಸಂದರ್ಶನ ಕೂಡ ಅಷ್ಟೇ ವಿಶೇಷ. ಯಾಕಂತ ಅಂದರೆ ಇವರ ಜೀವನದಲ್ಲಿ ಕೂಡ ನಡೆದಿದ್ದು ಅದೇ ಒಂದು ವಿಚಿತ್ರ ಘಟನೆಯನ್ನು ಅವರು ಆಕ್ಸೆಪ್ಟ್ ಮಾಡಿಕೊಂಡು ಈಗ ಒಂದೊಳ್ಳೆ ಹೆಸರು, ಒಂದೊಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಎಸ್, ಇವರು ಏನು ಹೇಳೋಣ, ಟ್ಯಾಟೂ ಆರ್ಟಿಸ್ಟ್ ಕೂಡ ಹೌದು, ಹೋಟೆಲ್ ಉದ್ಯಮಿ ಕೂಡ ಹೌದು, ಹಾಗೆ ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ಒಂದು ಅವಾರ್ಡನ್ನು ಗೆದ್ದವರು ಕೂಡ ಹೌದು, ಹಾಗೆ ಬೇರೆ ಬೇರೆ ಅವಾರ್ಡ್ಸನ್ನು ಗೆದ್ದಿದ್ದಾರೆ. ನನ್ನ ಹಿಂದೆ ನೋಡ್ತಾ ಹೋದರೆ ಅವಾರ್ಡ್ಸ್ಗಳ ಸುರಿಮಳೆನೇ ನಿಮಗೆ ಕಾಣಿಸುತ್ತೆ. ಸೊ ಅವ್ರನ್ನ ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಹೆಂಗೆ ಇಷ್ಟೊಂದು ಅವಾರ್ಡು, ಸ್ವಲ್ಪ ಟಿಪ್ಸ್ಗಳನ್ನ ಕೂಡ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಯ್ ನೀತು ವನಜಾಕ್ಷಿ ಅವರೇ, ಹೇಗಿದ್ದೀರಾ? ಸೂಪರ್. ನಿಮ್ಮ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಇದ್ದೀರಾ ನೀತು? ತುಂಬಾ ಖುಷಿ ಇದ್ದೀನಿ. ಲೈಕ್ ನಂದು ಇದು ಕನಸಾಗಿತ್ತು ನನಗೆ, ಈ ಬದುಕು. ಸೊ ಇದು ನನಸಾಗಿದೆ, ಅದರಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕಿಂತ ಒಂದು ಒಳ್ಳೆ ಭಾಗ್ಯ ಏನು. ಲೈಕ್ ಐ ಆಮ್ ಜಸ್ಟ್ ಲಿವಿಂಗ್ ಮೈ ಲೈಫ್. ದಿನ ಒಬ್ಬಟ್ಟು ತಿಂತಾ ಇದ್ದೀರಾ ಹಾಗಾದ್ರೆ? ದಿನ ಒಬ್ಬಟ್ಟು ನಮ್ಮ ಗಮಗಮದಲ್ಲೂ ಆಗುತ್ತೆ. ಗಮಗಮದಲ್ಲೂ ಆಗುತ್ತೆ, ಓಕೆ. ಅಲ್ಲೊಂದು ಸ್ವಲ್ಪ ತುಪ್ಪ ಎಕ್ಸ್ಟ್ರಾ ಆಡ್ ಆನ್ ಮಾಡಿ ತಿಂತಾರೆ, ನಾವು ಬರೀ ಹೂರ್ಣದ ಬೇಳೆ ಜೊತೆಗೆ ಒಬ್ಬಟ್ಟು ತಿಂತೀವಿ. ತುಪ್ಪ ಇಷ್ಟನಾ? ಸೂಪರ್. ಓ, ಬಿಡಿ ಆಗಿದ್ರೆ ಬುದ್ಧಿ ಬರುತ್ತಲ್ಲ. ಓಕೆ, ಈ ಈ ಒಂದು ಲೈಫ್ ಸಿಗುತ್ತೆ ಅಂತ ಹಿಂದೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರ? ಇಲ್ಲ, ಖಂಡಿತ ಇಲ್ಲ. ಓಕೆ, ಜೀರೋ ಆಗಿತ್ತು. ಇದೆಲ್ಲ ನನಸಾಗತ್ತೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ಏನಂದ್ರೆ ನಂಗೆ ಫಸ್ಟ್ ಒಂದು ಹೆಣ್ಣಾಗಿ ನಮ್ಮ ಮನೆಯಲ್ಲಿ ಒಂದು ಜೀವಿಸ್ಬೇಕು ಅಂತ ಒಂದು ಅಷ್ಟೇ ಆಸೆ ಇತ್ತು. ಇದೆಲ್ಲ ಅವಾರ್ಡ್ ತಗೋತೀನಿ, ನಾನು ನಮ್ಮ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಟ್ಯಾಟೂ ಆರ್ಟಿಸ್ಟ್ ಅಂತೂ ಆಗಿದ್ದೆ, ಬಿಸ್ನೆಸ್ ಅಲ್ಲೂ ಇದ್ದೆ ನಾನು. ಬಿಸ್ನೆಸ್ ಅಂದ್ರೆ ಲೈಕ್ ನಾವು ಮನೆಯಲ್ಲಿ ಊಟ ಮಾಡ್ಬೇಕಾದ್ರೆ ಈ ಅಡುಗೆನ ನಾವು ಬೆಂಗಳೂರು ಜನಕ್ಕೆ ಕೊಟ್ರೆ 100% ಕ್ಲಿಕ್ ಆಗುತ್ತೆ ಅನ್ನೋದೊಂದು ಗ್ಯಾರಂಟಿ ಇತ್ತು, ಯಾಕಂದ್ರೆ ನಾನು ನೋಡ್ಕೊಂಬಂದಿದ್ನಲ್ಲ. ಸೊ ನೀವು ಹೇಳಿದ್ರಿ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡ್ತಿದ್ರಿ ಅಂತ. ಸೊ ಹಂಗೆ ನಾನು ಪಾರ್ಟ್ ಟೈಮ್ ಜಾಬ್ ಅದಿದು ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗ್ತಿತ್ತು ಜನರ ಮೈಂಡ್ ಸೆಟ್ ಏನಿದೆ, ಯಾವ ರೀತಿ ಜನ ಥಿಂಕ್ ಮಾಡ್ತಾರೆ, ಯಾವ ರೀತಿ ಜನ ಇಷ್ಟ ಅಡುಗೆನ ಇಷ್ಟಪಡ್ತಾರೆ. ಸೊ ಅದೆಲ್ಲ ಮಾಡಿಕೊಂಡು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಇವಾಗ ಘಮ ಘಮ ನಾವು ನಮ್ಮ ಬೆಂಗಳೂರಡೆ ಎಲ್ಲ ಹರಡಿಸ್ತಾ ಇದೀವಿ. ಘಮಘಮವಾಗಿ ಘಮಘಮ ಹರಡ್ತಾ ಇದೆ, ಪಸರಿಸ್ತಾ ಇದೆ ಎಲ್ಲ ಕಡೆ. ಉತ್ತರ ಕರ್ನಾಟಕದ ಸಗೂಡು. ಗದಗ್ ಅವರಲ್ವಾ ನೀವು? ಎಲ್ಲಿ ಬರುತ್ತೆ ಗದಗ್ ಅಲ್ಲಿ ಮೂರು? ಗದಗ್ ಹುಡ್ಕೋ ಕಾಲೋನಿಯಲ್ಲಿ. ಹುಡ್ಕೋ ಕಾಲೋನಿ ಹೌದು, ಶಿವಾನಂದ ಮಠ ಹತ್ರ ನಮ್ದು ಮನೆ ಇತ್ತು. ಸೊ ಅಲ್ಲಿಂದ ಇವಾಗ ನಾವು ಬೆಂಗಳೂರಿಯನ್ಸ್. ಈಗ ಬೆಂಗಳೂರಿಯನ್ ಶಿಫ್ಟ್ ಆಗ್ಬಿಟ್ರು. ಹೌದು, ಉತ್ತರ ಕರ್ನಾಟಕ ಬೇಸ್. ಬಟ್ ಈಗ ಬೆಂಗಳೂರು ಒಂದು 13 ವರ್ಷ ಆಯ್ತು ಬಂದು. ಸೊ ಭಾಷೆ ಅದು ಇದು ಮರ್ತ ಹೋಯ್ತಾ? ಟೋನ್ ಇಲ್ಲ ಬರತ್ ನಮ್ ಮನೇಲೆಲ್ಲ ಹಂಗ ಮಾತಾಡೋದ್ ನಾವು. ಸೋ ಸ್ವೀಟ್. ಮತ್ತೆ ಆರಾಮದಿರೇನ್ರಿ? ಮಸ್ತ್ ಅದಿ ನೋಡ್ರಿ, ಚಲೋ ಅದೀವಿ. ಸೋ ಸ್ವೀಟ್. ಉತ್ತರ ಕರ್ನಾಟಕದ ಜನ ಮನಸ್ಸಲ್ಲಿ ಮತ್ತೆ ಅವರ ಮೊಗದಲ್ಲಿ ತುಂಬಾ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ, ಮಾತಲ್ಲೇ ಅಟ್ರಾಕ್ಟ್ ಮಾಡ್ತಾರೆ. ಖಡಕ್ ಆಗಿರುತ್ತೆ ಅಂದ್ರೆ ಮನಸ್ಸು ತುಂಬಾ ಮೃದುವಾಗಿರುತ್ತೆ, ಅದು ಮಾತ್ರ ಹೇಳ್ಬೇಕು. ಏನೆಲ್ಲ ಮಾಡ್ತಾರೆ ನೀತು ಅಡುಗೆ? ಏನ್ ಮಾಡ್ತಾರೆ ಅಡುಗೆ? ಆಲ್ಮೋಸ್ಟ್ ಎಲ್ಲ ಬರುತ್ತೆ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಚಪಾತಿ, ಪೂರಿ. ನಿಮ್ಮ ಕಡೆ ಏನೆಲ್ಲ ಸ್ಪೆಷಲ್? ನಮ್ಮ ಕಡೆ ಅಂದ್ರೆ ಗಿರ್ಮಿಟ್ಟು, ತಾಲಿಪಟ್, ಹೋಳಿಗೆ, ಮತ್ತೆ ಕಾಯಿ ಒಬ್ಬಟ್ಟು. ಮತ್ತೆ ಇದು ಮಾಡ್ತೀರಾ ಕಡುಬು? ಎಣ್ಣೆ ಬದನೆಕಾಯಿ. ಎಣ್ಣೆಕಾಯಿ ಬದನೆಕಾಯಿ ಅದಂತೂ ಫುಲ್ ಸ್ಪೆಷಲ್. ಕಾಳು, ರೊಟ್ಟಿ, ಜೋಳದ ರೊಟ್ಟಿ ಅಂತೂ ಗೊತ್ತಲ್ಲ ನಿಮ್ಗೆ. ಸೊ ಮಂಡಕ್ಕಿ ಒಗ್ಗರಣೆ, ಹಲವಾರು ನಮ್ಮ ಕಡೆ ಹೇಳ್ತಾ ಹೋದ್ರೆ ಹಂಗೆ ಫುಲ್ ದೊಡ್ಡ ಲಿಸ್ಟೇ ಬರುತ್ತೆ ನಿಮಗೆ, ಮೆನುನೇ ಬಂದ್ಬಿಡುತ್ತೆ. ಓಕೆ, ಅಮ್ಮನ ಸಪೋರ್ಟು. ಒಂದು ವೇಳೆ ಅಮ್ಮನ ಸಪೋರ್ಟ್ ಇವಾಗ ಇಲ್ಲ ಅಂದಿದ್ರೆ ನೀತು ವನಜಾಕ್ಷಿ ನಮಗೆಲ್ರಿಗೂ ಇಡೀ ಕರ್ನಾಟಕಕ್ಕೆ ಪರಿಚಿತ ಆಗ್ತಾ ಇರಲಿಲ್ಲ ಅಂತ ನಮಗೆ ಅನಿಸಿದ್ದು. ಹೌದು, ಅದು ಏನಂದ್ರೆ ಈಗ ನೀತು ವನಜಾಕ್ಷಿ ಇದೆಯಲ್ಲ, ಬರೀ ನೀತು ಆಗ್ತಿತ್ತು. ಸೊ ನಮ್ಮ ಮಮ್ಮಿ ಸಪೋರ್ಟ್ ಮಾಡಿದ್ದಕ್ಕೆ ಈಗ ನೀತು ವನಜಾಕ್ಷಿ. ಅಮ್ಮನ ಹೆಸರು ವನಜಾಕ್ಷಿನಾ? ಯಾಕಂದ್ರೆ ಅವ್ರ ಹೆಸರನ್ನ ನಾನು, ಅವ್ರು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಂದಾನೇ ನಾನು. ಸೊ ಹಾಗಾಗಿ ಅವ್ರ ಹೆಸರನ್ನ ನಾನು ಮುಂದೆ ತರಬೇಕು ಅಂತ ನೀತು ವನಜಾಕ್ಷಿ ಅಂತ ಮಾಡ್ಕೊಂಡಿದ್ದು. ಓಕೆ,
ಇವಾಗ ನಿಮ್ಮ ಮುಖದಲ್ಲಿ ಕಾಣ್ತಿರುವಂತ ನಗು ಈ ಹಿಂದೆ ನೀವು ಬದಲಾವಣೆ ಆಗ್ತಿದ್ದಂತ ಸಮಯದಲ್ಲಿ ಸೊಸೈಟಿ ನೂರ್ ಮಾತಾಡ್ತಿತ್ತು. ಅಫ್ಕೋರ್ಸ್ ಈಗಲೇ ಸಾಧನೆ ಮಾಡಿದ್ರು ಮಾತಾಡ್ತಾರೆ, ಮಾಡಿಲ್ಲ ಅಂದ್ರು ಮಾತಾಡ್ತಾರೆ. ಆವಾಗಿನ ಕಾಲದಲ್ಲಿ ನಗು ಎಷ್ಟು ಕಷ್ಟ ಆಗಿದ್ದು ನಿಮ್ಮ ಮುಖದಲ್ಲಿ? ನಗು ಒಂದು ನಾಲ್ಕು ಗೋಡೆ ಮಧ್ಯೆ ಅಷ್ಟೇ ಇತ್ತು ನಂದು ನಗು. ಹೊರಗಡೆ ಎಲ್ಲ ನಾನು ಹೋಗ್ತಿದ್ದೆ, ಜನರನ್ನ ಮೀಟ್ ಆಗ್ತಿದ್ದೆ, ಬಟ್ ನಾನು ಆಗ್ತಿರ್ಲಿಲ್ಲ. ನಂಗೆ ಯಾವ್ದ್ರು ಮದ್ವೆಗೆ ಹೋದ್ರೆ ನನಗೆ ಈ ಭಾಗ್ಯ ಇಲ್ಲಲ್ಲ, ನನಗೆ ನಾನೊಂದು ಹೆಣ್ಣಾಗೆ ನಾನು ಫೀಲ್ ಮಾಡ್ತಿದ್ದೆ ಎಲ್ಲೋದ್ರೂ. ಸೊ ಇದಾಗಲ್ಲ ಬಿಡು, ಇದನ್ನು ಕನಸು ಕಾಣ್ತಾ ಇರಬೇಕಷ್ಟೇ. ಸೊ ಆ ಥರ ಇತ್ತು ಬದುಕು. ಇವಾಗ ಇಷ್ಟು ನಗ್ತಾ ಇದ್ದೀನಿ ಅಂತಂದರೆ ಒಂದು ಯೂನಿವರ್ಸೇ ನನಗೆ ನಗುನ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಏನು ಹ್ಯಾಪನಿಂಗ್ಸ್ ಆಗ್ತಾ ಇದೆ ವನಜಾಕ್ಷಿ ಅವರು, ನೀತು ವನಜಾಕ್ಷಿ ಅವ್ರ ಲೈಫಲ್ಲಿ ಇವಾಗ? ಇವಾಗ ಸೂಪರ್. ಸೊ ಇವಾಗ ಮೂವಿ ಮಾಡ್ತಾ ಇದ್ದೀನಿ ಉಪೇಂದ್ರ ಸರ್ ಜೊತೆಗೆ, ಯುಐಯಲ್ಲಿ. ಸೊ ಕಂಪ್ಲೀಟ್ ಆಯ್ತು, ಒಂದು ಸಾಂಗ್ ಬಾಕಿ ಇದೆ, ಅದರಲ್ಲೂ ನಾವು ಇದೀವಿ. ಸೊ ಉಪೇಂದ್ರ ಸರ್ ನಿಮ್ ಜೊತೆಗೆ ಎಷ್ಟು ಫನ್ನಿ ಆಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಹೇಳಿ. ಫನ್ನಿ ಆಗಿಲ್ಲ, ಅವ್ರು ಏನು ಹೇಳಲ್ಲ ಕ್ಯಾರೆಕ್ಟರ್ ಬಗ್ಗೆ, ತುಂಬಾ ಸೀರಿಯಸ್ ಇರ್ತಾರೆ. ಸೀರಿಯಸ್ ಅಂದ್ರೆ ಅಷ್ಟು ವರ್ಕ್ ಅಂದ್ಮೇಲೆ ವರ್ಕೇ ಅಲ್ವಾ. ನನಗೊಂದು ನೆನಪಿದೆ, ಶೂಟ್ ಮಾಡ್ಬೇಕಾದ್ರೆ ಮೂರ್ ಲುಕ್ ಹೇಳಿದ್ರು, ಆ ಮೂರ್ ಲುಕ್ ನ ನಾನು ಕರೆಕ್ಟ್ ಆಗಿ ಕೊಟ್ಟೆ. ಅವಾಗ ಮೈಕ್ ಅಲ್ಲಿ ವೆರಿ ವೆರಿ ಗುಡ್ ಅಂದ್ರು. ಸೊ ಅದೊಂದು ದೊಡ್ಡ ಅವಾರ್ಡ್ ತರ ನನಗೆ, ಇವೆಲ್ಲ ಅವಾರ್ಡ್ ಕಿಂತ ದೊಡ್ಡ ಅವಾರ್ಡ್. ಸೊ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಹಂಗೆ ಕ್ಯಾರೆಕ್ಟರ್ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದ್ರ ಪ್ರಕಾರ ನಾವು ಒಳಗೋಕ್ಕು ಒಂದು ನನ್ನ ದಿ ಬೆಸ್ಟ್ ನ ನಾನು ಕೊಟ್ಟಿದ್ದೀನಿ ಅಂತ ನನ್ಗೆ ಅಷ್ಟು ಹೆಮ್ಮೆ ಇದೆ. ವೇಟ್ ಮಾಡಿ ಇವಾಗೆ. ಬೇರೆ ಕತೆಗಳು ಬರ್ತಾ ಇದೆಯಾ? ತೆಲುಗು ಮೂವಿ ಬರ್ತಾ ಇದೆ, ಮತ್ತೆ ಒಂದು ತೆಲುಗು ಮೂವಿ ಮಾಡಿದ್ದೀನಿ ನಾನು, ಡಿಸ್ನಿ ಹಾಟ್ಸ್ಟಾರ್ ಸ್ಟ್ರೀಮಿಂಗ್ ಆಗ್ತಿದೆ, ಝಾನ್ಸಿ ಅಂತ. ಸೊ ಅದು ವಿಲನ್ ಆಗಿ ಮಾಡಿತ್ತು ಅದರಲ್ಲಿ. ಹೌದಾ? ಹೌದು. ನೀತು ವಿಲನ್ ಆಗಿನೂ ಮಾಡ್ತಾರ? ಮಾಡ್ತೀನಿ, ಎಂತ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ. ತಿಂದಾಕ್ ಬಿಡ್ತೀರಾ 100%? ಎಂತ ಕ್ಯಾರೆಕ್ಟರ್ ಇದ್ರು, ಅದೊಂದು ಭಿಕ್ಷುಕಿ ಕ್ಯಾರೆಕ್ಟರ್ ಇದ್ರು ನಂಗೆ ಮಾಡೋ ಅಷ್ಟು ಇದಿದೆ. ಒಂದು ಹಳ್ಳಿ ಕ್ಯಾರೆಕ್ಟರ್ ಇದ್ರು ಅಷ್ಟೇ, ಒಂದು ದೊಡ್ಡ ಫುಲ್ ಹೈಫೈ ಅಂದ್ರೂ ನಾನು ಮಾಡ್ತೀನಿ. ಸೊ ಎಲ್ಲ ಥರನು ಮೋಲ್ಡ್ ಆಗಬೇಕು ಆರ್ಟಿಸ್ಟ್ ಅಂದ್ಮೇಲೆ, ಒಂದು ನೀರಾಗಿರ್ಬೇಕು. ಸೊ ಯಾವುದೇ ಒಂದು ಶೇಪ್ ಕೊಡೋಕ್ಕೂ ರೆಡಿ ಇರಬೇಕು ಅಂತ ನಾನು ಹೇಳೋದು. ಓಕೆ. ಆ್ಯಂಡ್ ರೀಸೆಂಟ್ಲಿ ನೀವು ಇನ್ನೊಂದು ಕೂಡ ಯಾವುದು ಆ್ಯಪಲ್ಲು ನಾನು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ರಿ. ಹೌದು, ಟಾಕೀಸ್ ಆ್ಯಪ್ ಅಂತ. ಸೊ ಅದರಲ್ಲೂ ಒಂದು ವೆಬ್ ಸೀರೀಸ್ ಅದು, ಅದರಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅದು. ನಿಜವಾಗ್ಲೂ ನಕ್ಕು ಸಾಕಾಗುತ್ತೆ, ಅಷ್ಟು ಚೆನ್ನಾಗಿದೆ. ಏನು ಹೇಳಿಗೆ ಅದು, ಏನು ವೆಬ್ ಸೀರೀಸ್ ಅದು? ಅದು ಟೈಟಲ್ ಇನ್ನೂ ಅದು ಇದು ಮಾಡಿಲ್ಲ, ಬಟ್ ಈಗ ಬರುತ್ತೆ, ಈ ಮಂತ್ ಎಂಡ್ ಅಲ್ಲಿ ಬರುತ್ತೆ ಟಾಕೀಸ್ ಆ್ಯಪ್ ಅಲ್ಲಿ. ಚೆನ್ನಾಗಿದೆ ಕ್ಯಾರೆಕ್ಟರ್. ಎಷ್ಟು ಲ್ಯಾಂಗ್ವೇಜ್ ಅಲ್ಲಿ ನೀವು ಮಾಡ್ತೀರಾ ಆಕ್ಟ್? ಇವಾಗ ಹಿಂದಿ ಮಾಡ್ತಾ ಇದ್ದೀನಿ. ಮತ್ತೆ ಅಂದ್ರೆ ಎಲ್ಲ ಕಡೆನು ಆಲ್ಮೋಸ್ಟ್ ಈಗ ಹೆಂಗಂದ್ರೆ ರೆಕಗ್ನೈಸೇಷನ್ ಆಗಿದ್ದೀನಿ. ಮಿಸ್ ಟ್ರಾನ್ಸ್ ಕ್ವೀನ್ ಇಂಡಿಯಾ ಅಂತ ಒಂದು ಪಟ್ಟ ಬಂದಾಗ 2009 ನಲ್ಲಿ, ಸೊ ಇಡೀ ಇಂಡಿಯಾದಲ್ಲಿ ನಾನು ರೆಕಗ್ನೈಸೇಷನ್ ಆದೆ. ಸೊ ಎಲ್ಲ ಜನ ಎಲ್ಲ ಡೈರೆಕ್ಟರ್ಸ್ ಎಲ್ಲ ಏನೇ ಅವಕಾಶಗಳಿದ್ರು ಫಸ್ಟ್ ನನಗೆ ಬರುತ್ತೆ. ಅದೇ ರೀತಿ ನನ್ನ ಒಂದು ಆಡಿಷನ್ಸ್ ಮುಖಾಂತರ, ನಂಗೆ ಭಾಷೆ ಗೊತ್ತಿಲ್ಲ ಅಂದರೆ ಬಹೆಟ್ ಮಾಡಿಕೊಂಡು ಅದನ್ನ ನಾನು ಏನೇ ಒಂದು ಚಿಕ್ಕ ಕೆಲಸ ಕೊಟ್ಟರು ನಾನು 100% ಕೊಡ್ತೀನಿ ಯಾವುದೇ ವಿಷಯ ಇದ್ರು. ಸೊ ಆ ಪ್ರಕಾರ ಬಯಟ್ ಮಾಡಿ ಕ್ಯಾರೆಕ್ಟರ್ ಒಳ ಹೊಕ್ಕು ಒಂದು ಪ್ರೆಸೆಂಟೇಷನ್ ಆ ಥರ ಇರುತ್ತೆ, ಹಾಗಾಗಿ ಚಾನ್ಸ್ಗಳೆಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಓಕೆ. ಇದು ನೀವು ಹೆಣ್ಣಾಗಿ ಬದಲಾವಣೆ ಆಗ್ತಾ ಹೋದಂತೆ ಮನೆಯಿಂದ ಅಪ್ಪ ಸ್ವಲ್ಪ ದೂರ ಆಗ್ತಾರೆ ಫಿನಾನ್ಷಿಯಲಿ, ಅವಾಗ ನಾವು ಇಂಡಿಪೆಂಡೆಂಟ್ ಆಗ್ಬೇಕಾಗುತ್ತೆ, ಯಾಕಂದ್ರೆ ಮನೆಯಿಂದ ಫಿನಾನ್ಷಿಯಲಿ ನಮ್ಗೆ ಯಾವುದೇ ಸಪೋರ್ಟ್ ಇರಲ್ಲ. ಅವಾಗ ಎಷ್ಟು ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರಿ? ನಮ್ದು ಚಿಕ್ಕ ವಯಸ್ಸಿಂದನೂ ನಾವು ಇಂಡಿಪೆಂಡೆಂಟ್, ನಮ್ಮ ತಾಯಿ ಅದೇ ರೀತಿನೇ ಕಲಿಸಿದ್ದಾರೆ. ಇವಾಗ ಮನೆಯ ಮೊದಲ ಪಾಠಶಾಲೆ ಅಂತಾರಲ್ಲ, ಹಾಗೆ ನಮ್ಮ ತಾಯಿ ಮೊದಲೆಲ್ಲ ನಾವು ಹೂ ಕಟ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ನಮ್ದು ಸ್ಕೂಲ್ ಹೇಗಿತ್ತು ಅಂದರೆ 7 to 12 o'clock. ಸೊ 12 o'clock ಇಂದ ನಾನು ಹೂ ತೊಗೊಂಡು ಬರ್ತಿದ್ದೆ. ಸೊ ಹೂ ತೊಗೊಂಬಂದು ಮನೇಲೆ ಹೂ ಕಟ್ತಿದ್ವಿ ನಾವು, ಆಬಾಲಿ ಹೂವು, ಮಲ್ಲಿಗೆ ಹೂವು. ಸೊ ಆ ಮಲ್ಲಿಗೆ ಹೂವನ್ನ ತೊಗೊಂಡು ಅವ್ರು ಮಾರ್ತಿದ್ರು ಅವ್ರು ಮಾರೋರು. ಸೊ ಹಾಗೆ ನಮಗೆ ಅಲ್ಲಿಂದನೇ ನಮಗೆ ಬೇಸ್ ಒಂದು ಹೇಗೆ ನಾವು ದುಡ್ಡು ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಬಜೆಟ್ ಮಾಡಬೇಕು, ಯಾವ್ರಿ ಉಳಿಸ್ಬೇಕು ಅಂದರೆ ಎಜುಕೇಷನ್ ಮುಖಾಂತರನೂ ಅಷ್ಟೇ. ಸೊ ತುಂಬ ಸಪೋರ್ಟ್ ಆಯಿತು. ಉದ್ದಿನ ಕಡ್ಡಿ ಮಾಡ್ತಿದ್ವಿ, ಉಪ್ಪಿನಕಾಯಿ ಚೀಟ್ ಮಾಡ್ತಿದ್ವಿ, ಹಂಗೆ ಸುಮಾರು ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಬೆಂಗಳೂರಿಗೆ ಬಂದೆ ನಾನು. ಅಂದರೆ ಹೈಯರ್ ಎಜುಕೇಷನ್ಗೋಸ್ಕರ ನಾನು ಒಮ್ಮೆ ಕೇಳಿದ್ರೆ ಹೆಂಗೆ ಮಾಡ್ತೀಯ ನೀನು, ಆಗುತ್ತಾ ಎಲ್ಲ ಮಾಡೋಕ್ಕಾಗುತ್ತಾ ಅಂದ, ಇಲ್ಲ ಮಾಡ್ತೀನಿ, ಒಂದು ಕರೇಜ್ ಇದ್ದರೆ ಎಲ್ಲ ಮಾಡ್ಬೋದು. ಸೊ ಹಂಗೆ ಬಂದೆ ಇಲ್ಲಿ, ನಾನು ಟ್ಯಾಟೋ ಆಗ್ತಿದ್ದೆ ಇವೆಂಟ್ಸ್ ಅಲ್ಲೆಲ್ಲ, ಅಂದ್ರೆ ಚಿಕ್ಕ ಮಕ್ಕಳಿಗೆ ಒಂದು ಪೇಂಟಿಂಗ್
ಪಾಂಡ ಆಯ್ತು, ಲೈಕ್ ಫೇರಿ ಆಯ್ತು. ಸೊ ಆತರ ಬಾಬಿ ಡಾಲ್, ಸೊ ಆತರ ಎಲ್ಲ ಮಾಡ್ತಿದ್ದೆ ನಾನು. 3 hours ನಂಗೆ 500 rupees ಕೊಡ್ತಿದ್ರು. ಸೊ ಅದು ಒಂದು ಬಜೆಟ್ ಮಾಡ್ತಾ ಮಾಡ್ತಾ ಮಾಡ್ತಾ, ಸೊ ಹಂಗೆ ನನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿ ಹಂಗೆ ನನ್ನ ಮುಂದಿನ ಜೀವನ ಸಾಗಿಸ್ತೇನೆ ನಾನು. ಓಕೆ. ಸೂಪರ್ ಕ್ವೀನ್ ಬಂದ ಆದ್ರಮೇಲೆ ನೀತು ವನಜಾಕ್ಷಿ ಅವರ ಇಮೇಜ್ ಚೇಂಜ್ ಆಗುತ್ತೆ. ಹೌದು, ತುಂಬಾ ಅಂದರೆ ತುಂಬಾ ಚೇಂಜಸ್ ಆಯ್ತು. ಯಾಕಂದ್ರೆ ನಾನು ಎಷ್ಟೊಂದು ಅವಾರ್ಡ್ ತಗೊಂಡಿದ್ದೆ, ಅದಕ್ಕಿಂತ ಮುಂಚೆ ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡಿದ್ದೆ, ತುಂಬಾ ರೆಕಗ್ನೈಸೇಷನ್ ಇತ್ತು. ಬಟ್ ಅಷ್ಟು ಜನರಿಗೆ ನಾನು ತುಂಬಾ ಹತ್ತಿರವಾಗಿ ನೋಡಿರ್ಲಿಲ್ಲ. ಆಮೇಲೆ ನನ್ನ ಪರ್ಫಾರ್ಮೆನ್ಸ್ ಮಾಡೋಕ್ಕಾದ್ರೂ ಅಷ್ಟೇ, ನಂಗೆ ಅದೆಲ್ಲ ಮಾಡಿಲ್ಲ ನಾನು ಅದಕ್ಕಿಂತ ಮುಂಚೆ. ಜಿಯವರು ಅಷ್ಟೇ ನನ್ನ ಒಂದು ಹೆಣ್ಣಾಗಿ ಅವರು ಪಾಠಕ್ಕೆ ತಗೊಂಡಿತ್ತು. ಸೊ ಅದೊಂದು ತುಂಬಾ ಖುಷಿ ವಿಚಾರ. ಆಫ್ ಕೋರ್ಸ್ ಟೈಟಲ್ ಸೂಪರ್ ಕ್ವೀನ್. ಸೊ ಅವರು ನನಗೆ ಆ ಚಾನ್ಸ್ ಕೊಟ್ಟಿದ್ದಾರೆ ಅಂದಮೇಲೆ ನಾನು ಬಿಡಬಾರ್ದಿದ್ದು. ನಮ್ಮ ಕಮ್ಯುನಿಟಿಗೆ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ, ಇದನ್ನು ಒಂದು ಒಳ್ಳೆಯ ಥರದಿಂದ ನಾವು ತೋರಿಸಿ, ನಾವು ಈ ಭಾಗದ ಒಂದು ನಾವು ಒಂದು ಈ ದೇಶದ ಒಂದು ಪ್ರಜೆಯಾಗಿ ನಾವು ಏನಾದರೂ ಮಾಡಬಲ್ವೆ ಅಂತ ತೋರಿಸ್ಕೊಟ್ಟಂಥ ಒಂದು ಸ್ಟೇಜ್ ಅದು. ಸೊ ಈ ಮೂಲಕ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನೀತು, ನೀವು ಕಂಡಂತೆ ಇವಾಗಿನ ಸಮಾಜದಲ್ಲಿ ಹೆಣ್ಣು ಗಂಡಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಈಗ ಹೆಣ್ಣು ದುಡಿತಾಳೆ, ಗಂಡು ದುಡಿತಾರೆ, ಇಬ್ರು ಒಂದು ಮನೆಯಲ್ಲಿ ಕೆಲಸನೂ ಮಾಡ್ತಾರೆ. ಇನ್ನು ಏನ್ ಬದಲಾವಣೆ ಆಗ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಗಂಡು ಹೆಣ್ಣಿನ. ಸೊ ಇವಾಗ ನೋಡೋ ಪ್ರಕಾರ ಎಲ್ಲರೂ ಇವಾಗ ಮೊದ್ಲಿತ್ತದು ಬರೀ ಗಂಡ್ಮಕ್ಕಳಷ್ಟೇ ಇದಕ್ಕೆ ಸೀಮಿತರ ಅಂತ. ಬಟ್ ಇವಾಗೆಲ್ಲ ನಾವು ನೋಡ್ತೀವಿ, ಎಷ್ಟೊಂದನ ಕ್ಯಾಬ್ ಓಡಿಸ್ತಾರೆ, ಆಟೋ ಓಡಿಸ್ತಾರೆ, ಝೊಮ್ಯಾಟೋ ಡೆಲಿವರಿ ಮಾಡ್ತಾರೆ, ಮತ್ತೆ ಟೀ ಅಂಗಡಿ ಇಟ್ಕೊಂಡಿದ್ದಾರೆ, ಚಿಕ್ಕ ಚಿಕ್ಕ ಹೋಟೆಲ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ತುಂಬಾ ಚೇಂಜಸ್ ಆಗ್ತಿದೆ. ಸೊ ಇವಾಗ ಗಂಡು ಹೆಣ್ಣು ಒಂದೇ ಅನ್ನೋದನ್ನ ಒಂದು ನೀವು ನೋಡಿದ್ರಲ್ಲ ಒಂದು ಪರ್ಫಾರ್ಮೆನ್ಸ್, ಅರ್ಧನಾರೀಶ್ವರ ರಚಿತಾ ರಾಮರ್ ಹೇಳಿದ್ರು ಗಂಡು ಹೆಣ್ಣು ಒಂದೇ ಅನ್ನೋದನ್ನ ನೀವು ತೋರಿಸಿದ್ದೀರಾ, ತುಂಬಾ ಚೆನ್ನಾಗಿತ್ತು ಅಂತ. ಸೊ ಅದೇ ರೀತಿನೇ ಹೋಗ್ತಾ ಇದೆ ಮುಂದಿನ ಜನರೇಷನ್ ಅಷ್ಟೇ. ಹೆಣ್ಮಕ್ಳು ಯಾರಿಗೂ ಕಡಿಮೆ ಇಲ್ಲ. ಇವನ್ ನಮ್ಮ ಹೋಟ್ಲಲ್ಲೂ ನೋಡಿದ್ರೆ ನೀವು ಆಲ್ಮೋಸ್ಟ್ ಹೆಣ್ಮಕ್ಳೇ ಜಾಸ್ತಿ. ಹೌದು, ನಾವು ಜಾಸ್ತಿ ಹೆಣ್ಮಕ್ಳಿಗೆ ಪ್ರಿಫರೆನ್ಸ್ ಕೊಡೋದು ಜಾಸ್ತಿ. ಯಾಕಂದ್ರೆ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ಗಂಡ್ಮಕ್ಳ ತರ. ಅಂದ್ರೆ ಗಂಡ್ಮಕ್ಳು ಒಳ್ಳೆಯವ್ರೆ, ಬಟ್ ಅವ್ರಿಗೆ ಅಲ್ಲಿ ಇಲ್ಲಿ ಅಂತ ಕೆಲ್ಸಗಳನ್ನ ಚೇಂಜ್ ಮಾಡ್ತಿರ್ತಾರೆ. ಬಟ್ ನಮ್ಮ ಕಡೆ ಇದ್ದಾಗ ನಾವು ಅವ್ರಿಗೆ ಎಲ್ಲ ತರ ವಸ್ತಿ, ಅವ್ರದ್ದೇನು ಕಷ್ಟ ಸುಖ ಎಲ್ಲ ನೋಡಿಕೊಂಡು ನಾವು ಇದ್ದಾಗ ಅವ್ರು ನಮ್ಮ ಜೊತೆಗೆ ಇವಾಗ 8-9 ವರ್ಷ ಆಯಿತು. ಸೊ ಜೊತೆಗೆ ಇದ್ದಾರೆ ಅವ್ರು. ಇವಾಗ ನಮ್ಮ ಘಮಘಮ ಪಿಲ್ಲರ್ಸ್ ಅಂತ ಹೇಳ್ಬೋದು, ಅಷ್ಟು ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಇವಾಗ ಹೇಗೆ ನಡೀತಿದೆ ಘಮಘಮ? ಆರ್ಡರ್ಸ್ ಕೂಡ ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅಮ್ಮ ಫುಲ್ ಬಿಜಿ ಆಗಿಬಿಟ್ಟಿದ್ದಾರೆ. ತುಂಬಾ ಬಿಜಿ ಇದ್ದಾರೆ ಈಗ. ಲಾಕ್ಡೌನ್ ಬಂದ್ಮೇಲಂತೂ ತುಂಬಾ ತೊಂದರೆ ಆಗಿತ್ತು. ಏನಂಗಂದ್ರೆ ನಮ್ಮ ಕತ್ರಗುಪ್ಪೆಲಿತ್ತು ಫಸ್ಟು. ಸೊ ಅಲ್ಲಿ ನಮ್ಮ ಲಾಕ್ಡೌನ್ ಆದ್ಮೇಲೆ ಅಲ್ಲಿ ಅವ್ರ ಓನರ್ ಬಿಡ್ಲಿಲ್ಲ ಬಾಡಿಗೆ ತುಂಬಲೇಬೇಕು ಅಂತ. ಒಂದು ಸರ್ಟನ್ ಟೈಮ್ ಕೊಟ್ಟರು, ಬಟ್ ಅಲ್ಲಿ ಆ ಟೈಮಲ್ಲಿ ವ್ಯಾಪಾರ ಆಗ್ತಿರ್ಲಿಲ್ಲ. ಸೊ ಆಮೇಲೆ ನಾವು ಏನೋ ದುಡ್ದಿದ್ವಿ ಅಷ್ಟು, ಎಲ್ಲ ಕೆಳಗಡೆ ಬಂದ್ಬಿಟ್ವಿ. ಮತ್ತೆ ಇಲ್ಲ ಬಿಡಬಾರ್ದು ಇದನ್ನ, ಇದೊಂದು ಪರೀಕ್ಷೆ ಅಂತ ತಿಳ್ಕೊಂಡು ಇವಾಗ ಕತ್ಲಾದ್ಮೇಲೆ ಬೆಳಕ್ ಬಂದೇ ಬರುತ್ತೆ ಅನ್ನೋದೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇತ್ತು. ನವಮಿ ಹೇಳಿದ್ರಲ್ಲ ಚಿಕ್ಕದಾಗಿ ಮಾಡ್ಕೊಳ್ಳೋಣ, ಇಲ್ಲ ಇಲ್ಲ ಮಾಡಿದ್ರೆ ದೊಡ್ಡದೇ ಮಾಡಬೇಕು, ಚೆನ್ನಾಗೇ ಮಾಡಬೇಕು ಅಂತ. ಸೊ ಆಮೇಲೆ ಇಲ್ಲಿ ಎನ್ ಆರ್ ಕಾಲೋನಿಯಲ್ಲಿ ಶಿಫ್ಟ್ ಆದ್ವಿ. ಮೊದಲು ಬಿಗಿನಿಂಗಲ್ಲಿ ನಿಮ್ಗೆ ಗೊತ್ತಲ್ಲ ಕೋವಿಡ್ ಇದರಿಂದ ಮೇ ಬಿ ಅದರಿಂದನೇ ನಾವು ಮತ್ತೆ ಸ್ಟ್ರಾಂಗ್ ಆಗಿ ಇವಾಗ ಮತ್ತೆ ನಡೆಸ್ತಾ ಇದ್ವಿ. ತುಂಬ ಆರ್ಡರ್ಸ್ ಬರ್ತಾ ಇದೆ. ನಮ್ದು ತುಂಬ ಹೆಲ್ತಿ ಕಾನ್ಸೆಪ್ಟ್, ಲೈಕ್ ಜೋವರ್ ರೋಟಿ ಆಯಿತು, ಆಲ್ಮೋಸ್ಟ್ ನೀವರ ತಾಲಿಪಟ್ಟು ಆ ಥರ ಎಲ್ಲ ನೋಡಿದಾಗ ಒಂದು ಹೆಲ್ದಿ ಕಾನ್ಸೆಪ್ಟಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು, ಚೆನ್ನಾಗಿ ನಡೀತಿದೆ. ಎಷ್ಟು ಜನರಿಂದ ಶುರುವಾಗಿದ್ದು, ಇವಾಗ ಅಟ್ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ ಘಮಘಮಲ್ಲಿ? ಮೊದಲು ನಮಗೆ ಒಂದು 12 ಇದ್ರು, ಇವಾಗ ಒಂದು 24 ಇದ್ದಾರೆ. ಹೆಣ್ಮಕ್ಳೇ ಜಾಸ್ತಿ, ಶಿಫ್ಟ್ ವೈಸ್. ಬೆಳಿಗ್ಗೆ 6 ಸ್ಟಾರ್ಟ್ ಆಗೋದು, ಒಂದು 10 ಜಾಸ್ತಿ ಹೋಗೋದು ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಸಿಕ್ಕಾಪಟ್ಟೆ ಹೋಗುತ್ತೆ. ಮತ್ತೆ ತಾಲಿಪಟ್ ನಮ್ದು ಜಾಸ್ತಿ ಫೇಮಸ್, ಯಾಕಂದ್ರೆ 5 5 grains ಹಾಕಿ ಮಾಡೋದು ನಾವು ಅದನ್ನ. ಆಲ್ಮೋಸ್ಟ್ ಹೆಲ್ದಿ ಇದು ಮೈಂಡ್ ಸೆಟ್ ಇರೋರು ಕಿಟೋ ಗಿಟೋ ಅಂತ ಹೋಗ್ತಾರೆ ಅಂತ ಬೆಸ್ಟ್. ನಿಮಗೂ ಇಷ್ಟನಾ? ನನಗೂ ತುಂಬಾ ಇಷ್ಟ. ಕೆಲವರು ಡೈಲಿ ತಿಂದು ತಿಂದು ಸಾಕಾಗ್ಬಿಡುತ್ತೆ, ಅಯ್ಯೋ ಬೇಡ ಅನ್ನ ತಿನ್ನೋಣ. ಇಲ್ಲ ಆ ತರ ಇಲ್ಲ. ಅದು ಇವಾಗ ನಮ್ಗೆ ಹೆಂಗೆ ಡಾಮಿನೋಸ್ ಇದೆಯಲ್ಲ ಹಂಗೆ ನಮ್ದು ಇಂಡಿಯನ್ ಪಿಜ್ಜಾ ಅಂತ ಹೇಳ್ಬೋದು. ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದು. ಎಷ್ಟೊಂದ್ ಜನ ಏನಾಗ್ತಿತ್ತು, ನಮ್ದಲ್ಲಿ ಡಾಮಿನೋಸ್ ಇತ್ತು ಘಮಘಮ ಪಕ್ಕ, ಹಿಂಗ್ ಫ್ಯಾಮಿಲಿ ಬರೋರು ಮಕ್ಕಳೆಲ್ಲ ಆ ಕಡೆ ಹೋಗ್ತಿದ್ರು, ನಮ್ಮ ಗಂಡ ಹೆಂಡತಿ ಎಲ್ಲ ಈ ಕಡೆ ಬರ್ತಿದ್ರು. ಆಮೇಲೆ ಒಂದ್ ಸ್ವಲ್ಪ ಹೋಗ್ತಾ 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 ಮಕ್ಕಳೆಲ್ಲ ಈ ಕಡೆ ಬರಕ್ ಸ್ಟಾರ್ಟ್ ಆಗ್ತಾರೆ.
ಸೊ ಅವ್ರು ಪಿಜಾ ಬಿಟ್ಟು ಇದಕ್ಕೆ ತಾಲಿಪಟ್ಟಿಗೆ ಜಂಪ್ ಆಗ್ತಿದ್ರು. ಮೋಡಿ ಮಾಡಿದಿರೋ ಹಾಗಿದ್ರೆ ಇಲ್ಲ, ಅದು ಕಾಂಪಿಟೇಷನ್ ಕೊಡ್ಲೇಬೇಕಲ್ಲ. ನಿಜ ನಿಜ ನಿಜ. ಕೆಲವೊಂದು ವಿಚಾರದಲ್ಲಿ ನೀತು ತುಂಬಾ ಜಾಣೆ. ಹೌದು. ಯಾವ್ದೆಲ್ಲ ವಿಚಾರದಲ್ಲಿ? ಅದು ಡಿಸಿಷನ್ ತಗೊಳ್ಳೋದ್ರಲ್ಲಿ, ಡಿಸಿಷನ್ ತಗೊಳ್ಳೋದ್ರಲ್ಲಿ ಅದು ಮಾತ್ರ ಸತ್ಯ. ಯಾಕಂದ್ರೆ ನಾನೇನೇ ತಗೊಂಡಿದ್ರು ಈ ನನ್ನ ಲೈಫಲ್ಲಿ ಎಲ್ಲ ದೊಡ್ಡ ದೊಡ್ಡ ಡಿಸಿಷನ್ಸೇ, ಯಾವುದೋ ಚಿಕ್ಕ ಪುಟ್ಟ ಇರಲಿಲ್ಲ. ಹೋಟೆಲ್ ಮುಖಾಂತರ ಆಯಿತು, ಬ್ಯೂಟಿ ಪಾರ್ಲರು, ಇವನ್ ಟ್ಯಾಟೂ ಆರ್ಟಿಸ್ಟ್ ಆಗೋದು, ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಾಯಿತು, ಮತ್ತು ನಮ್ಮ ಎಲ್ಲ ಎಲ್ಲ ಥರನೂ ಲೈಕ್ ಅಂದರೆ ನನಗೆ ದೇವರು ಆ ಥರ ಸೃಷ್ಟಿ ಮಾಡ್ದ ಅಂದರೆ ಲೈಕ್ ಆ ಪ್ಲಾಟ್ಫಾರ್ಮ್ನ. ಸೊ ಅದನ್ನು ನಾನು ಒಳ್ಳೆ ಥರದಿಂದ ನಾನು ನೋಡಿಕೊಂಡೆ. ಸೊ ಆ್ಯಸ್ ಅ ಟ್ರಾನ್ಸ್ ಆಗಿ ಯಾವ ರೀತಿ ಇರಬೇಕು ಅನ್ನೋದನ್ನು ನಾನು ಟ್ರೈನಪ್ ಆದೆ. ಸೊ ಮೇ ಬಿ ಇಲ್ಲಿ ನಾನು ಹೇಗಿದ್ನೋ ಆ ರೀತಿ ನನಗೆ ಕೆಲಸಗಳು ಸಿಗೋಕ್ಕೆ ಸ್ಟಾರ್ಟ್ ಆಯ್ತು. ಆ ಥರ ನನಗೆ ಧೈರ್ಯನೂ ಬಂತು, ಒಂದು ಒಳ್ಳೆ ಮಟ್ಟಕ್ಕೆ ಹೋಗೋಕ್ಕೆ ಒಂದು ಚಾನ್ಸ್ ಆಯಿತು ಅಂತ ಹೇಳ್ಬೋದು. ಓಕೆ. ಈಗ ಯೂಶ್ವಲಿ ನಾವು ಹುಡುಗಿರು ಕಾಲೇಜ್ ಟೈಮಲ್ಲಿ ಬಂಕ್ ಮಾಡ್ತೀವಿ, ಯಾರು ನಮಗೆ ಇಷ್ಟ ಆಗೋ ಹೀರೋ ಸಿನಿಮಾ ಬಂತು ಅಂದರೆ ಸಿನಿಮಾ ನೋಡ್ತೀವಿ, ಅಥವಾ ಏನೋ ಒಂದು ಪಾರ್ಕೋ ಒಂದು ಎಲ್ಲೋ ಒಂದು ಫುಡ್ ತಿನ್ನೋಕೋ ಒಟ್ಟಿಗೆ ಎಲ್ಲ ಶೇರ್ ಹಾಕೊಂಡು ಹೋಗ್ತಾ ಇದ್ವಿ. ನಿಮ್ಮ ಕಾಲೇಜ್ ಡೇಸಲ್ಲಿ ನೀವು ಹೇಗಿದ್ರಿ? ನನ್ನ ಕಾಲೇಜ್ ಡೇಸು ಫುಲ್ ಅಬ್ಸರ್ವೇಷನ್ ನಂದು, ಅಂದರೆ ಲೈಕ್ ಹೊರಗಡೆ ಹುಡುಗ ಕಾಣಿಸ್ತಿದ್ದೆ ನಾನು. ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ, ನಮ್ಮ ಡಿಂಗ್ರಿನಗರ್ಜ್ ಮಗ ರಾಜವರ್ಧನ್ ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಕೆನ್ಸ್ ಕ್ಲಾ ಫ್ಲಾಟಲ್ಲಿ. ಸೊ ಅವಾಗೆಲ್ಲ ಅವರು ಹೋಗಬೇಕಾದ್ರೆ ಲೈಕ್ ನನಗಷ್ಟು ಎಂಜಾಯ್ ಮಾಡೋಕೆ ಆಗ್ತಿರ್ಲಿಲ್ಲ, ನನ್ನ ಮನಸ್ಪೂರ್ವಕವಾಗೂ ಮಾತಾಡೋಕೆ ಆಗ್ತಿರ್ಲಿಲ್ಲ ಎಲ್ಲರಿಗೂ. ಸೊ ನಮ್ಮ ಕ್ಲಾಸ್ಮೇಟ್ ಇದ್ದ ಅವನು ರಾಕೇಶ್ ಕುಡ್ಡು ಅಂತ. ಸೊ ಅವನ ಹತ್ರ ಒಂದ್ಸತಿ ಅವನ್ ಲವ್ ಸ್ಟೋರಿ ಹೇಳಿದ್ದ ನನ್ನ ಹತ್ರ, ನಾನು ಆಮೇಲೆ ಅನಿಸ್ತು ಓಕೆ ಇವ್ ನಿಮ್ ಮನಸ್ಸಿನ ಭಾವನೆ ಹೇಳ್ತಿದ್ದಾನೆ, ನಾನು ಹೇಳ್ಬೋದು ಅಂತ ಹೇಳಿದೆ ಅವನಿಗೆ. ಈ ಥರ ಹಿಂಗೇನೋ ಪ್ರಾಬ್ಲಮ್ ಇದೆ ನನಗೆ ಹಂಗೆ ಹಿಂಗೆ ಅಂತ. ಸೊ ಆಮೇಲೆ ಅವ್ನು ಏನೇನೋ ಕೇಳೋಕೆ ಸ್ಟಾರ್ಟ್ ಮಾಡಿದೆ, ಏನಿಲ್ಲ ಹುಡುಗಿ ಆಗಿಬಿಟ್ಟಿದ್ದೀನಿ ಬಟ್ ಮನಸ್ಸಿನ ಭಾವನೆ ಎಲ್ಲ ಹುಡುಗಿ ಆಗಿದೆ. ಸೊ ಗೊತ್ತಿಲ್ಲ ಅದು ಸರಿನೋ ತಪ್ಪೋ ಇಲ್ಲಿ ನಾನು ತಪ್ಪೋ ಇಲ್ಲಿ ಗೊತ್ತಾಗ್ತಿಲ್ಲ ಅದು. ಸೊ ಆ್ಯಸ್ ಅ ಫ್ರೆಂಡ್ ಆಗಿ ನೀನು ನಂಗೆ ಸಪೋರ್ಟ್ ಮಾಡು ಅಂತ ಅವಾಗಲೇ ಹೇಳಿದ್ದೆ. ಸೊ ಅದೇ ರೀತಿ ಅವ್ನು ಸಪೋರ್ಟ್ ಮಾಡ್ದೆ. ಓಕೆ. ಇವತ್ತು ನನ್ನ ಸಕ್ಸಸ್ಸಲ್ಲಿ ಅವನು ಒಂದು ಪಾಲು ಅಂತ ಹೇಳ್ಬೋದು. ಈಗ ಯೂಶ್ವಲಿ ಹುಡುಗಿರೇ ನಾವು ನಮ್ಮ ಒಂದೇನೋ ಸಮಸ್ಯೆನೋ ಏನೋ ಒಂದು ಹೇಳ್ಕೊಳಕ್ ಹೋದಾಗ ಆ ಗಳಿಗೆ ನಮ್ಮ ಜೊತೆ ಇರ್ತಾರೆ. ಹೌದು. ಆ ಗಳಿಗೆ ಆದ ತಕ್ಷಣ ನಮ್ಮ ಬಗ್ಗೆನೇ ಇನ್ನೊಬ್ಬರ ಹತ್ರ ಆಗಿ ಬೇರೆ ಬೇರೆ ತರ ಹೇಳೋದು ಎಲ್ಲ ಮಾಡ್ತಾರೆ. ಸೊ ಆ ದಿನಗಳು ಏನಾದ್ರು ಆಗಿದೆಯಾ ನಿಮ್ಮ ಲೈಫಲ್ಲಿ? ಅಂದ್ರೆ ಲೈಕ್ ಮಾತಾಡ್ಕೋತಿದ್ರು ಹಿಂಗೆ ನಡೀತಾರೆ, ನೀತು ನಿತಿನ್ ಈ ಥರ ನಿತಿನ್ ಅಂತ ಇತ್ತು ನನ್ನ ಹೆಸರು, ಅಂದ್ರೆ ಮಂಜುನಾಥ್ ಅಂತ ಇತ್ತು ಬಟ್ ನಾನು ಸ್ಕೂಲ್ಗೆ ಕಾಲೇಜ್ಗೆಲ್ಲ ನಿತಿನ್ ಅಂತ ಕೊಟ್ಟಿದ್ದೆ. ಸೊ ಈ ಥರ ನಡೀತಾರೆ, ಹಿಂಗೆ ಮಾತಾಡ್ತಾರೆ, ಇಷ್ಟು ಸೈಲೆಂಟ್ ಆಗಿ ಮಾತಾಡ್ತಾರೆ, ಏನೋ ಪ್ರಾಬ್ಲಮ್ ಇದೆ ಏನೋ ಇದೆ ಅಂತ ಗಾಸಿಪ್ ಎಲ್ಲ ನಡೀತಿತ್ತು. ಆ ಟೈಮಲ್ಲಿ ನೀವು ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ರಿ? ಕೇಳ್ತಾ ಇತ್ತು ನಿಮ್ಮ ಗಾಸಿಪ್ ಎಲ್ಲ? ಅದು ಗಾಸಿಪ್ ಕೇಳಿಸ್ತಾ ಇತ್ತು ಬಟ್ ನನಗೆ ತಲೆ ಕೆಡಿಸ್ಕೋತಿರ್ಲಿಲ್ಲ, ನಾನು ತುಂಬ ಸ್ಟ್ರಾಂಗ್ ನಾನು ಅವಾಗಿಂದ. ಸೊ ಸುಮ್ಮನೆ ಈ ಜನರ ಮೈಂಡ್ಗೆ ನಾವು ತಲೆ ಕೊಟ್ಟರೆ ಆಮೇಲೆ ನನ್ನ ಕೆಲಸ ಆಗಲ್ಲ, ನನ್ನ ಎಜುಕ್ ನಾನು ದುಡಿತಾ ಇರೋದು ನಾನು ಖರ್ಚು ಮಾಡ್ತಾ ಇರೋದು, ಇಲ್ಲಿ ಜನರ ಮಾತು ಯಾಕೆ ಕೇಳ್ಬೇಕು ಹೇಳಿ. ಹಂಗಾಗಿ ಅವಾಗಲೇ ನಂಗೆ ಅದು ಡಿಸಿಷನ್ ಬಂದಿತ್ತು, ಯಾರ ಮಾತು ಕೇಳಬಾರ್ದು, ನನ್ನ ದಾರಿ ಏನಿದೆ ನನ್ನ ಗುರಿ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ನಂದು ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿತ್ತು. ಸೊ ಹಂಗೆ ಆಯಿತು. ಅದೇ ರೀತಿ ಫ್ಯಾಮ್ಲಿನೂ ಅಂದರೆ ಅವ್ರಿಗೆ ಗೊತ್ತಿತ್ತು ನಾನೇನೇ ಡಿಸಿಷನ್ ತೊಗೊಂಡ್ರು ಒಂದು ಒಳ್ಳೆ ಡಿಸಿಷನ್ ತಗೋತೀನಿ, ಒಂದೊಳ್ಳೆ ದಾರಿನೇ ಹಿಡಿಯೋದು ಅಂತ ಹೇಳಿದಾಗ ಅವ್ರು ತುಂಬ ಕನ್ಫ್ಯೂಷನ್ ಆದರು. ನಮ್ಮ ಮಾವನಿಗೆ ಹೇಳ್ತಾ ಇದ್ರು, ನಮ್ಮ ಮಮ್ಮಿ ಈ ಥರ ಭಿಕ್ಷೆ ಬೀಳಕ್ಕೆ ಬರ್ತಾರೆ ನೋಡು, ಆ ಥರ ಹೇಳತ್ತ ನೋಡು ಮಂಜು ಅಂತಂತ. ಇಲ್ಲ ಬಜ್ಜಿ, ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿಲ್ಲ, ಅವ್ರಿಗೆ ಎಜುಕೇಷನ್ ಇಲ್ಲ. ಸೊ ಅದಕ್ಕಾಗಿ ಅವರು ಅಗ್ರೆಸಿವಿಂದ ಎಜುಕೇಷನ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅವರು ಎಜುಕೇಟೆಡ್ಸೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಮ್ಮಲ್ಲಿ ತುಂಬ ಟ್ಯಾಲೆಂಟೆಡ್ ಇದ್ದಾರೆ ಬಟ್ ಅವ್ರಿಗೆ ಕರೆಕ್ಟ್ ಆಗಿರೋ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಸೊ ಹಂಗಾಗಿ ಅವ್ರು ಆ ರೀತಿ ಇದು ಮಾಡೋದು, ಅವ್ರು ಕರೆಕ್ಟಾಗೆಲ್ಲ ಅರ್ಥ ಮಾಡಿಸ್ತೇವೆ, ನಾನು ಅವನ್ನೆಲ್ಲ ಅವಳು ಮೂವಿ ತೋರಿಸ್ತೆ. ಸೊ ಅವರೆಲ್ಲ ಕರೆಕ್ಟಾಗಿ ಸಂಚಾರಿ ವಿಜಯ್ ಸರು ಪಾಲು ನನ್ನ ಸಕ್ಸಸ್ಸಲ್ಲಿ ಅಂತ ಹೇಳ್ಬೋದು. ಅವ್ರು ಇವತ್ತಿಲ್ಲ, ಸಖತ್ ಬೇಜಾರಾಗೋ ಒಂದು ಸಂದರ್ಭ ಬಟ್ ಇವತ್ತು ನೆನೆಸ್ತೀವಿ ಅಂದ್ರೆ ಅವ್ರು ನಮ್ಮ ಜೊತೆಗಿದ್ದಾರೆ ಅಂತ ಅರ್ಥ. ಆ ಮೂವಿ ನೋಡುವಾಗ ಏನ್ ಅನಿಸ್ತಾ ಇತ್ತು ನಿಮ್ಗೆ? ಯಾಕಂದ್ರೆ ಅವರು ಅವ್ರ ಭಾವನೆಯನ್ನ ಹೇಳಿದಾಗ ಮನೇಲಿ ಒಪ್ಪಲ್ಲ, ಆಮೇಲೆ ಯಾವುದೋ ಒಂದು ಇವ್ರನ್ನ ಹುಡ್ಕೊಂಡು ಹೋಗ್ತಾರೆ ಅಂದ್ರೆ ನನ್ನ ಸ್ಟೋರಿ ನಾನೇ ನೋಡ್ತಿದ್ದೀನಿ ಅಂತ ಅನಿಸ್ತದೆ. ಅಂದ್ರೆ ನಾನು ಒಬ್ಳೆ ಅಲ್ಲ, ಎಲ್ಲಾ ನಮ್ಮ ಕಮ್ಯುನಿಟಿ ಪೀಪಲ್ ಅದೇ ರೀತಿ ಥಿಂಕ್ ಮಾಡೋದು, ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅವರು. ಸೊ ಒಂದು ಒಂದು ನಮ್ಮ ಇದರಲ್ಲಿ ಕೋತಿ ಅಂತಾರೆ ಫಸ್ಟ್, ಅಂದ್ರೆ ನಮಗೆ
ಇದು ಕಮ್ಯುನಿಟಿಲಿ ಕೋತಿ ಅಂತ ಅಂತ ಹೆಸರು ಕೊಡೋದು, ಅಂದ್ರೆ ಚಂಚಲ ಮನಸ್ಸು ಇರುತ್ತೆ. ನೀವು ಮೂವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನಾನು ಕೋತಿ ಅಂತ ಬರುತ್ತೆ. ಸೊ ಹಂಗೆ ಅದರಲ್ಲಿ ಎಲ್ಲ ಒಂದೊಂದು ಚಿಕ್ಕ ಚಿಕ್ಕ ಡೀಟೇಲಿಂಗು ಅಷ್ಟೇ, ಲಿಂಗದೇವರು ಡೈರೆಕ್ಟರು ತುಂಬಾ ನೀಟಾಗಿ ತೋರಿಸಿದ್ದಾರೆ. ಅಂದ್ರೆ ನಿಮಗೆ ಟೈಮ್ ಕೊಡ್ತಾರಾ ಮತ್ತೆ ಏನಾದ್ರೂ ಮೈಂಡ್ ಚೇಂಜ್ ಮಾಡ್ಕೊಂಡು ವಾಪಸ್ ಗಂಡಸಿನ ಇದಕ್ಕೆ ಹೋಗ್ತಾರೆ? ಇಲ್ಲ, ಆತರ ಇರಲ್ಲ. ಇದು ಹೆಂಗಂದ್ರೆ ಚಿಕ್ಕ ವಯಸ್ಸಲ್ಲೇ ನಮ್ಗದು ಬಂದ್ಬಿಟ್ಟಿರುತ್ತೆ. ನಮ್ಗೆ ನಮ್ಮ ಅಕ್ಕನ ಬಟ್ಟೆ ನೋಡಿದಾಗ ಅದು ನನ್ನ ಬಟ್ಟೆ ಅನ್ಸುದು, ಈಗ ನಾನು ಟಿ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೋದು ಅದು ನಾನಲ್ಲ ಅನ್ಸುದು, ಬೇಡ ಡ್ರೆಸ್ ಅದು ಯಾರು ಹೇಳ್ಕೊಟ್ಟಿಲ್ಲ. ಅದನ್ನ ಅದು ಆಟೋಮೆಟಿಕ್ ನಮ್ಗೆ ಮಿರರ್ ಅಲ್ಲಿ ನೋಡ್ತಾ ನೋಡ್ದಾ ನಮ್ಗೆ ಆತರ ಫೀಲ್ ಆಗೋದು, ಈ ಒಂದು ಯಾವ್ದಾರು ಕಾಜಲ್ ಹಚ್ಕೊಂಡ ತಕ್ಷಣ ನಾವು ಅನ್ಸೋದು. ಸೊ ಅದು ಬರ್ತಾ ಬರ್ತಾ ನಾ ಇದು ಯಾಕೆ ಹಿಂಗಾಗ್ತಿದೆ, ಇದೇನು ಕನ್ಫ್ಯೂಷನ್ನು ಅಂತ ಕನ್ಫ್ಯೂಷನ್ಲ್ಲೇ ಹೋಗ್ತಾ ಇರ್ತೀವಿ. ಅವಾಗ ಒಂದು ಒಂದು ಸ್ವಲ್ಪ ಒಂದು ಮೆಚ್ಯೂರಿಟಿ ಒಂದು ಪ್ರೌಢಾವಸ್ಥೆ ಬಂದಾಗ ಒಂದು ಗೊತ್ತಾಗುತ್ತದೆ, ಓಕೆ ನಾವಿದೆ, ನಾವು ಹಿಂಗಿದ್ರೇ ಖುಷಿಯಾಗಿರ್ತೀವಿ, ಇದು ನಾವಾಗಿರ್ತೀವಿ, ಇಲ್ಲ ಅಂದರೆ ಅದು ನಾನಲ್ಲ ಅನ್ನೋ ಥರ ಅದು ಫೀಲ್ ಆಗ್ತಾ ಬರುತ್ತೆ. ಯಾರೂ ಹೇಳ್ಕೊಡಲ್ಲ ಇದನ್ನು, ಅದು ಮೇ ಬಿ ದೇವ್ರ ಸೃಷ್ಟಿ ಅನಿಸುತ್ತೆ, ಪ್ರಕೃತಿಯಿಂದ ಬಂದಿರೋದು. ಸೊ ಹಂಗಾಗಿ ಡಿಸೈಡ್ ಆಗಿತ್ತು ಅವಾಗಿಂದನೂ, ಓಕೆ ನಾನು ಹಿಂಗೆ ಅನ್ನೋ ಥರ. ಯಾರು ಹೇಳ್ಕೊಡಲ್ಲ ಇದನ್ನು, ಯಾರು ಕನ್ವರ್ಟ್ ಮಾಡಲ್ಲ, ಅವರಾಗೆ ಬರ್ತಾರೆ, ಅವರಾಗೆ ಆಗೋದು. ಸೊ ಇಲ್ಲಿ ಪಂಗಡ ಅಂತ ಒಂದು ಕಮ್ಯುನಿಟಿ ಯಾಕಿರುತ್ತಂದ್ರೆ, ಇಲ್ಲಿ ಮತ್ತೆ ಸಮಾಜ ಸಪೋರ್ಟ್ ಮಾಡಲ್ಲ ಅಂದ್ರೆ ಕಮ್ಯುನಿಟಿಗೆ ಬರ್ಬೇಕು ಅವರು. ಕಮ್ಯುನಿಟಿಲಿ ಈಗ ಅವ್ರು ಹೇಳ್ಕೊಡೋದೇ, ಈಗ ಅವ್ರಿಗೆ ಜನ ಕೆಲಸ ಕೊಟ್ಟಿಲ್ಲ ಇದನ್ನ ಮಾಡಿಲ್ಲ ಅಂತಂದ್ರೆ ಮತ್ತೆ ಅದೇ ಕೆಲಸ ಮಾಡ್ಬೇಕಾಗುತ್ತೆ. ಒಂದ್ಸತಿ ಆ ಕೆಲಸಕ್ಕೆ ಹೋದ ತಕ್ಷಣ ಅಲ್ಲಿ ದುಡ್ಡು ಅಂತ ಇರುತ್ತೆ, ದುಡ್ಡು ನೋಡಿದ ತಕ್ಷಣ ಅವರು ಬರೋದು ತುಂಬ ಕಷ್ಟ ಆಗುತ್ತೆ ಅಲ್ಲಿಂದ. ಸೊ ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಜನರೇಷನ್, ಸೊ ಎಲ್ಲರೂ ನಾವು ಸ್ವಾವಲಂಬಿಯಾಗಿ ಬದುಕಬೇಕು, ನಾವು ಒಂದು ಸಮಾಜದ ಪ್ರಜೆಯಾಗಿರ್ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಈಗ ನನಗೆ ಎಷ್ಟೊಂದು ಕಾಲ್ಸ್ ಬರುತ್ತೆ, ಮೆಸೇಜಸ್ ಮಾಡ್ತಾರೆ. ಸೊ ಸಜೆಷನ್ ಕೊಡ್ತೀನಿ ಎಲ್ಲರಿಗೂ, ಹಿಂಗಿರ್ರಿ, ಹಿಂಗೆ ಮಾಡ್ರಿ, ಹಾಂ ಹೌದು, ಫ್ಯಾಮಿಲಿ ಬಿಡಬೇಡ್ರಿ, ಫ್ಯಾಮಿಲಿಲೇ ಇದ್ದು ನೀವು ಹೇಳಿ. ಯಾಕಂದರೆ ಇವಾಗ ಎಲ್ಲರೂ ಅಷ್ಟೇ, ಇವಾಗ ಒಂದು ಪ್ರೌಢಾವಸ್ಥೆ ಬಂದಾಗ ಏನೇನೋ ಮೈಂಡಲ್ಲಿ ಎಲ್ಲರಿಗೂ, ನಿಮಗೂ ಅಷ್ಟೇ, ಎಲ್ಲ ಗಂಡು ಹೆಣ್ಣು ಅಂತಂದಾಗ ಮನಸ್ಸು ಚಂಚಲವಾಗಿರುತ್ತೆ. ಒಂದು ಫ್ಯಾಮಿಲಿ ಅವ್ರಿಗೆ ಏನಂದ್ರೆ ಸೆಕ್ಯೂರ್ ಆಗಿರ್ಬೇಕು, ನನ್ನ ಮಗಳು ನನ್ನ ಮಗ ಎಲ್ಲೂ ದಾರಿ ತಪ್ಪಬಾರದು ಅನ್ನೋದೇ ಇರುತ್ತೆ. ಸೊ ಆ ಟೈಮಲ್ಲಿ ಇವ್ರು ಇವ್ರ ಈ ತರ ಹೇಳಿದ್ರೆ ಅವ್ರು ಬಿಡಲ್ಲ, ಎಲ್ಲೋ ಯಾರೋ ಮಾಟ ಮಾಡ್ಸಿದ್ದಾರೆ. ಬಟ್ ನನಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು ನಮ್ಮೂರಲ್ಲಿ. ಇವರು ಗವಿಸಿದ್ದೇಶ್ವರ ಅಜ್ಜನವರು ಕರೆಸಿ ಅವರು ವರ್ಷ ವರ್ಷ ಮೂರು ಜನಕ್ಕೆ ಸಾಧಕರಂತ ಅವಾರ್ಡ್ ಕೊಡ್ತಾರೆ. ಸೊ ಆ ಟೈಮಲ್ಲಿ ನನಗೂ ಅವಾರ್ಡ್ ಕೊಟ್ಟರು. ಅವಾಗ ಅಜ್ಜನವರು ಹೇಳಿದ್ರಲ್ಲಿ ಅಲ್ಲಿ ಒಂದು ಏನಿಲ್ಲಂದ್ರು 3 lakhs 3-4 lakhs ಜನ ಇದ್ರು ಅನ್ಸುತ್ತೆ. ಎಲ್ಲ ಕಡೆ ಒಂಥರ ಇರುವೆಗಳ ಥರ ಇದ್ರು ಕೂತಿದ್ರು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಈ ಥರ ಟೋಲ್ಗೇಟಲ್ಲಿ ಅಲ್ಲಿ ಇಲ್ಲಿ ನೋಡಿರ್ತೀರಾ ಈ ಥರ ನೀತು ಅವ್ರು ಈ ಥರ ಸಾಧನೆ ಮಾಡಿದ್ದಾರೆ. ಸೊ ಈ ಥರ ನಿಮ್ಮ ನಿಮ್ಮ ಮಧ್ಯೆ ಇರ್ತಾರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಎಜುಕೇಷನ್ ಮಾಡೋಕ್ಕೆ ನೀವು ದಾರಿ ಮಾಡಿಕೊಡಿ ಅಂತ ಅವರು ಹೇಳಿದ್ಮೇಲೆ ಅಲ್ಲಿ ಜನ ನನಗೆ ಎಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನನಗೆ ಮರ್ಯಾದೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮ್ಮ ತಾಯಿಗೆಲ್ಲ ಕಾಲ್ಸ್ ಎಲ್ಲ ಬಂತು, ಓಕೆ ನೀವು ನೀನು ತುಂಬ ಅದೃಷ್ಟ ಮಾಡಿದ್ದೀಯಾ ಈ ಥರ ಮಗಳನ್ನ ಪಡೆಯೋಕ್ಕೆ ಅಂತ ಅಂದು ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ತುಂಬ ಧನ್ಯವಾದಗಳು, ಈ ಮೂಲಕ ನಾನು ಹೇಳಕ್ಕೆ ಚಾನ್ಸ್ ಸಿಕ್ಕಿದ್ದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ. ನಾನು ಅನ್ಕೊಂಡಿದ್ದೆಲ್ಲ ನೀವು ನನ್ನ ಜೊತೆ ಇಷ್ಟು ಸ್ವೀಟ್ ಆಗಿ ಮಾತಾಡ್ತೀರಾ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ನಮ್ಮ ಈ ಹೊತ್ತಿನ ಸಂದರ್ಶನ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಪಬ್ಲಿಕ್ ನೆಕ್ಸ್ಟ್ ಗೂಗಲ್ ಪ್ಲೇ ಹಾಗೆ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ವಿಡಿಯೋಸನ್ನು ನೋಡಿ. ಹಾಗೆ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ಇದ್ದೀವಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ ಹಾಗೆ ಫೇಸ್ಬುಕ್ಕಲ್ಲಿ ನೀವು ನಮ್ಮನ್ನು ಫಾಲೋ ಮಾಡ್ಬೋದು, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಧನ್ಯವಾದಗಳು. ಸ್ಟೇ ಟ್ಯೂನ್ಡ್ ಟು ಪಬ್ಲಿಕ್ ನೆಕ್ಸ್ಟ್. ಧನ್ಯವಾದಗಳು.